ಫುಡ್ ಚಾನೆಲ್ ಇವತ್ತು ನಾನು ಸಿಂಪಲ್ ಆಗಿ ಈ ತರ ಥಾಲಿನ ರೆಡಿ ಮಾಡ್ಕೊಂಡಿದ್ದೀನಿ ಕಾರ್ನ್ ಕೋಸಂಬರಿ ಆಲೂಗಡ್ಡೆ ಪಲ್ಯ ಅನ್ನ ಪಾಪಡ್ ಪೂರಿ ಮಜ್ಜಿಗೆ ಹಾಗೂ ಬಾಸಂದಿ ಥಾಲಿ ಇರೋದ್ರಿಂದ ಎಲ್ಲ ಐಟಮ್ಸ್ ನು ಇನ್ ಡೀಟೇಲ್ ಅಲ್ಲಿ ಶೇರ್ ಮಾಡಿದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಅಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಇಲ್ಲಿ ಒಂದು ಕುಕ್ಕರ್ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಅಕ್ಕಿ 2 ಕಪ್ ನಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕುಕ್ಕರ್ ಬೌಲ್ ಗೆ 1 ಕಪ್ ತೊಗರಿ ಬೇಳೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ 1 ಡ್ರಾಪ್ ಎಣ್ಣೆ ಹಾಕೋಬೇಕು ಮೇಲೆ ಒಂದು ಪ್ಲೇಟ್ ಅನ್ನು ಮುಚ್ಚಿ ಆ ಪ್ಲೇಟ್ ಮೇಲೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಇಟ್ಟು ಕುಕ್ಕರ್ ಅಲ್ಲಿ ಇಟ್ಕೊಂಡು ಬೇಯಿಸಬೇಕು ಈ ತರ ಮಾಡೋದ್ರಿಂದ ತುಂಬಾನೇ ಟೈಮ್ ಸೇವ್ ಆಗುತ್ತೆ ಬೇಗ ಅಡಿಗೆ ಮಾಡ್ಕೋಬಹುದು ಗ್ಯಾಸ್ ಸ್ಟೋವ್ ಆನ್ ಮಾಡಿ ಕುಕ್ಕರ್ ನ ಅದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕೊಂಡು ಪ್ಲೇಟ್ ಅನ್ನು ಇಟ್ಬಿಟ್ಟು ಅಕ್ಕಿ ಹಾಕಿರೋ ಕುಕ್ಕರ್ ಬೌಲ್ ನ ಇಟ್ಟಿದ್ದೀನಿ ಬೇಳೆ ಇರೋ ಬೌಲ್ ನ ಆಲೂಗಡ್ಡೆ ಇರೋ ಪ್ಲೇಟ್ ಅನ್ನು ಇಟ್ಬಿಟ್ಟು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಕೊಂಡು 3 ವಿಸಲ್ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಕತ್ತರಿಂದ 100 ಮೆಣಸಿನಕಾಯಿ ಒಂದು ಇಂಚಷ್ಟು ಶುಂಠಿ ಹಾಗೂ ಒಂದು ಟೊಮ್ಯಾಟೊ ಹಾಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ಈ ಗ್ರೀನ್ ಪೇಸ್ಟ್ ನಮಗೆ ಅಡಿಗೆ ಮಾಡೋದ್ರಲ್ಲಿ ತುಂಬಾ ಯೂಸ್ ಆಗುತ್ತೆ ಬೇಗ ಅಡಿಗೆ ಮಾಡ್ಕೋಬಹುದು ಈ ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟಿನ ಬಳಸ್ತಾ ಇದೀನಿ ನಾನು ಇಲ್ಲಿ ಒಂದು ಖಾಲಿ ಬೌಲ್ ತಗೊಂಡು ಅದಕ್ಕೆ 1 ಕಪ್ ಗೋಧಿ ಉಪ್ಪು ಎಣ್ಣೆ 1/2 ಗ್ಲಾಸ್ ನೀರನ್ನ ಸೇರಿಸ್ತಾ ಹಿಟ್ಟು ಈ ಹದಕ್ಕೆ ಬಂದ ಮೇಲೆ 1/2 ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆನೆ ಕಲಸ್ಕೊಂಡು ಇಟ್ಕೋಬೇಕು ಒಂದು 10 ನಿಮಿಷ ಪಕ್ಕಕ್ಕೆ ಇಡಬೇಕು ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಪೂರಿ ಆಕಾರದಲ್ಲಿ ಲಟ್ಟಿಸಿ ಬಿಸಿಯಾಗಿರೋ ಎಣ್ಣೆಗೆ ಹಾಕಿ ಕರಿತಾ ಇದೀನಿ ಚಿರೋಟಿ ರವೆ ಹಾಕೊಂಡಿರೋದ್ರಿಂದ ಪೂರಿ ಚೆನ್ನಾಗಿ ಕ್ರಿಸ್ಪಿ ಆಗಿ ಉಬ್ಬಿ ಬರುತ್ತೆ ಪೂರಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ಪಲ್ಯ ಹಾಗೂ ದಾಲ್ ಮಾಡೋಕೆ ವೆಜಿಟೇಬಲ್ಸ್ ನ ಕಟ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಕೊತ್ತಂಬರಿ ತರದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಚೆನ್ನಾಗಿ ಆಗಿದೆ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಹಸಿಮೆಣಸಿನಕಾಯಿ ಪೇಸ್ಟ್ 1 ಸ್ಪೂನ್ ತಗೋಬೇಕು ಒಂದು ಈರುಳ್ಳಿನ ಈ ತರ ಉದ್ದದಾಗಿ ಹೆಚ್ಚಿಟ್ಕೋಬೇಕು ಗ್ಯಾಸ್ ಸ್ಟೋ ಆನ್ ಮಾಡ್ಕೊಂಡು ಒಂದು ಬಾಣಲೆನ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ತಿನ್ ಬೇಳೆನ ಸೇರಿಸ್ಕೊತಾ ಇದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದೀನಿ ಇದನ್ನ ಚೆನ್ನಾಗಿ ತಯಾರಿಸ್ಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ಅದಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಸಕ್ಕರೆ ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕು ಒಂದು 2 ನಿಮಿಷ ಕೈಯಾಡಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ಮೇಲೆ ಗ್ಯಾಸ್ ಸ್ಟೋ ಆಫ್ ಮಾಡ್ಕೋಬೇಕು ನಂತರ ಇದಕ್ಕೆ ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆನ ಸೇರಿಸಿದ್ವಿ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ದಾಲ್ ಹೇಗೆ ಮಾಡೋದಂತ ನೋಡೋಣ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಸ್ಪೂನ್ 1 ಸ್ಪೂನ್ ಸಾಸಿವೆ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಕರಿಬೇವು ಹಿಂಗನ್ನ ಸೇರಿಸಿ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೂ ಟೊಮ್ಯಾಟೊನ ಸೇರಿಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗಾದ್ಮೇಲೆ ಅದಕ್ಕೆ ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೈ ಆಡಿಸ್ಕೊಳ್ಳಿ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಬೇಳೆನ ಸೇರಿಸ್ತಾ ಇದ್ದೀನಿ ಬೇಳೆ ಎಲ್ಲ ಸೇರಿಸಿದ್ಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ತುಂಬಾ ನೀರು ಹಾಕಬಾರ್ದು ಯಾಕಂದ್ರೆ ದಾಲ್ ಸ್ವಲ್ಪ ಗಟ್ಟಿಯಾಗಿರುತ್ತೆ ಒಂದು 5 ನಿಮಿಷ ಮೇಲೆ ಮುಚ್ಚಿ ಕುದಿಸ್ಕೊಳ್ಳಿ ಟೇಸ್ಟಿ ಆಗಿರೋ ದಾಲ್ ರೆಡಿ ಆಗಿದೆ ಫ್ರೆಂಡ್ಸ್ ಕಾರ್ನ್ ಕೋಸಂಬರಿ ಅಥವಾ ಕಾರ್ನ್ ಸಲಾಡ್ ಹೇಗೆ ಮಾಡೋದಂತ ನೋಡೋಣ ಎಲ್ಲ ವೆಜಿಟೇಬಲ್ಸ್ ನ ಚಾಪ್ ಮಾಡಿ ಇಟ್ಕೊಳ್ಳಿ ಚಾಪ್ ಮಾಡ್ಕೊಂಡು ಇರೋ ವೆಜಿಟೇಬಲ್ಸ್ ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕಬೇಕು ಅದಕ್ಕೆ ಕಾಯಿತುರಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲನ ಹಾಕೋಬೇಕು ಚೆನ್ನಾಗಿ ಕೈಯಾಡಿಸ್ಕೊಂಡು ಕೊನೆಗಾಗಿ ಬಾಯಿಲ್ಡ್ ಕಾರ್ನ್ ಹಾಕೋಬೇಕು ಬಿಗ್ ಕಾರ್ನ್ ಅನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಸಿಂಪಲ್ ಆ್ಯಂಡ್ ಹೆಲ್ದಿ ಸ್ವೀಟ್ ಕಾರ್ನ್ ಸಲಾಡ್ ಇಸ್ ರೆಡಿ ಮನೆಯಲ್ಲೇ ಮಾಡ್ಕೊಂಡಿರೋ ಬೆಣ್ಣೆ ಮಜ್ಜಿಗೆಗೆ ಉಪ್ಪು ಇಂಗು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ಸಿಂಪಲ್ ಆಗಿರೋ ಥಾಲಿ ರೆಡಿಯಾಗಿದೆ ಫ್ರೆಂಡ್ಸ್ ಸ್ವೀಟ್ ಬಾಸುಂದಿ ಒಂದು ಬೌಲ್ ಬಾಸುಂದಿ ಮಾಡಬೇಕು ಅಂದರೆ 1/2 ಬೌಲ್ ಹಾಲನ್ನು ಹಾಕಿ 2 ಸ್ಪೂನ್ ಪ್ರೀಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇನ್ಸ್ಟಂಟ್ ಬಾಸುಂದಿ ರೆಡಿ ಆಗುತ್ತೆ ಪ್ರೀಮಿಕ್ಸ್ ಯೂಸ್ ಮಾಡಿ ನಾನಿಲ್ಲಿ ಇನ್ಸ್ಟಂಟ್ ಬಾಸುಂದಿನ ಮಾಡ್ಕೊಂಡಿರೋದು ರೆಸಿಪಿನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಈ ತರ ಸಿಂಪಲ್ ಥಾಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು